ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಪಕ್ಷ ಬಿಡುವ ಬಗ್ಗೆ ನಾನು ಸದ್ಯಕ್ಕೆ ತೀರ್ಮಾನಿಸಿಲ್ಲ. ಬೇಕಿದ್ದರೆ ಕಾರ್ಯಾಧ್ಯಕ್ಷ ಸ್ಥಾನದಿಂದ ನನ್ನನ್ನ ತೆಗೆಯಲಿ. ನಾಯಕರ ವಿರುದ್ಧ ಸುರಿದ ಮಧು ಬಂಗಾರಪ್ಪ. ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಬಿಜೆಪಿಗೆ ಆಸಕ್ತಿ ಇದ್ದಿದ್ರೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕಿತ್ತು. ಯತ್ನಾಳ್ ಹೇಳಿಕೆಯನ್ನ ಸಿಎಂ ಇದುವರೆಗೂ ಖಂಡಿಸಿಲ್ಲ. ಆ ಮೂಲಕ ಯತ್ನಾಳ್ಗೆ ಬೆಂಬಲ ನೀಡಿದ್ದಾರೆ. ಸಿಎಂ ವಿರುದ್ಧ ಸಿದ್ದರಾಮಯ್ಯ ಆಕ್ರೋಶ. ದೊರೆಸ್ವಾಮಿ ಅವರು ಎಲ್ಲಾ ಪಕ್ಷದವರಿಗೂ ಮಾರ್ಗದರ್ಶನ ಮಾಡಲಿ, ಅದನ್ನ ಬಿಟ್ಟು ಒನ್ ಸೈಡ್ ಮಾತನಾಡಬಾರದು. ಶಾಸಕ ರೇಣುಕಾಚಾರ್ಯ ಹೇಳಿಕೆ. ಜೆಡಿಎಸ್ ಪಕ್ಷ ಕಾರ್ಯಕರ್ತರ ವಿಶ್ವಾಸ ಕಳೆದುಕೊಂಡಿದೆ. ಜೆಡಿಎಸ್ ನಾಯಕರನ್ನ ಸೃಷ್ಟಿ ಮಾಡುತ್ತಿದೆ, ಆದರೆ ಆ ನಾಯಕರನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿಲ್ಲ ಎಂದು ಮಾಜಿ ಶಾಸಕ ಜೆಡಿಎಸ್ನ ಕಾರ್ಯಾಧ್ಯಕ್ಷ ಮಧು ಬಂಗಾರಪ್ಪ ಪಕ್ಷದ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಜೆಡಿಎಸ್ನಲ್ಲಿ ವ್ಯವಸ್ಥೆ ಸರಿಯಿಲ್ಲ, ಆದರೆ ಪಕ್ಷ ಬಿಡುವಾಗ ಹೇಳಿಯೇ ಹೋಗುತ್ತೇನೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರು ಜೆಡಿಎಸ್ ಪಕ್ಷ ಬಿಡುವಾಗ ಅವರೊಂದಿಗೆ ಇದ್ದೆ, ಅವರೊಂದಿಗೆ ಇದ್ದು ಅವರ ಮನವೊಲಿಸುವ ಪ್ರಯತ್ನ ಮಾಡಿದ್ದೆ. ಅವರಿಗೆ ಜೆಡಿಎಸ್ ಪಕ್ಷ ತೊರೆಯುವಂತಹ ಸಂದರ್ಭ ಏನೂ ಬಂದಿತ್ತು ಗೊತ್ತಿಲ್ಲ. ಆದರೆ ಮಾಜಿ ಸಚಿವ ಎಚ್ ವಿಶ್ವನಾಥ್ ಹಾಗೂ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಧ್ಯೆ ಒಡಕು ತಂದಿಡುವ ಪ್ರಯತ್ನವನ್ನ ಪಕ್ಷದಲ್ಲಿ ಕೆಲವರು ಮಾಡಿದ್ದರೆಂಬ ಗಂಭೀರ ಆರೋಪ ಮಾಡಿದರು. ಮನಸ್ಸಿಗೊಂದು ಸ್ವಲ್ಪ ನೋವು, ನಮ್ಮನ್ನೆಲ್ಲ ಬೆಳೆಸಿರ್ತಕ್ಕಂಥ ಕಾರ್ಯಕರ್ತರು ಅಂತ ಹೇಳಿ ನಾವೇನು ಕಳೀತೀವಿ. ಎಸ್ಪೆಷಲಿ ನನ್ನ, ಯಾಕಂದರೆ ನಾನು ನನ್ನ ಪಕ್ಷದ ಮಾತ್ರ ಮಾತಾಡಲಿಕ್ಕೆ ನನಗೆ ಹಕ್ಕು ಬರ್ತದೆ. ನಾನು ಯಾರೇ ಹಿರಿಯರಾಗಲಿ, ದೊಡ್ಡವರಾಗಲಿ, ದೊಡ್ಡ ದೊಡ್ಡ ಲೀಡರ್ಸ್ ಆಗಲಿ, ನಾನೇನು ಹೇಳೋದಿಲ್ಲ, ಅವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ಒಂದು ದೊಡ್ಡ ತಪ್ಪು ಮಾಡಿರ್ತಕ್ಕಂಥದ್ದು ನನ್ನನ್ನು ಸೇರಿ ನಾವೆಲ್ಲರೂ ಅಂತ ಹೇಳಿದರೆ ನಮ್ಮ ಕಾರ್ಯಕರ್ತರಿಗೆ ಸ್ಪಂದನೆ ಮಾಡದೇ ಇರತಕ್ಕಂಥದ್ದು. ಯಾಕೆಂದರೆ ಇವತ್ತು JDS ಪಕ್ಷ ಏನಾದರೂ ಇವತ್ತುವರೆಗೂ ಇಷ್ಟು ಮಟ್ಟದಲ್ಲಿ ಬೆಳೆದಿದೆ, ಇನ್ನೂ ಬೆಳೀತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದರೆ ಅದು ನಾಯಕರುಗಳಿಂದ ಅಲ್ಲ, ನಮ್ಮಂಥ ನಾಯಕರಿಂದನೂ ಅಲ್ಲ. ಅದೇನಿದ್ರೂ ಆ ಕಾರ್ಯಕರ್ತರಿಂದ ಅದು ಬರ್ತದೆ. ಅದನ್ನು ಕಳ್ಕೊಂಡ್ವಿ, ಯಾಕೆ ಕಳ್ಕೊಂಡ್ವಿ, ದಯವಿಟ್ಟು ಅದನ್ನು ಚರ್ಚೆ ಮಾಡೋದು ಬೇಡ. ಯಾಕಂದರೆ ಏನಾಗುತ್ತೆ, ತಪ್ಪಾಗ್ಬಿಡುತ್ತೆ. ಈಗ ಮೋಸ್ಟ್ಲಿ ನೀವು ಹೇಳ್ತೀರಾ, ಇಲ್ಲ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವ್ರು, ಯಾಕೆಂದರೆ ನಾವು ಕುಮಾರಸ್ವಾಮಿ ಅಂತ ಕರೆದೇ ಇಲ್ಲ ಅವ್ರನ್ನ, ಕುಮಾರಣ್ಣವ್ರು ಅಂತಲೇ ಕರೆಯೋದು ಇವಾಗಲೂ ಅಷ್ಟೇ. ಇಲ್ಲ ಅವರೇನೋ ನೀವು ಕಾಂಗ್ರೆಸ್ಸಿಗೆ ಹೋಗ್ಬಿಡ್ತೀರಾ ಅಂತ ಹೇಳಿದಾಗ ಅವರೇನೋ ಒಂದು ಮಾತು ಹೇಳಿದ್ರು, ಹೋಗೋರು ಹೋಗಲಿ. ಮತ್ತು ಯಾಕೆಂದ್ರೆ ಇದು ನಾನೇ ಹೇಳಿಬಿಡ್ತೀನಿ, ಯಾಕೆಂದ್ರೆ ನೀವು ಪ್ರಶ್ನೆ ಕೇಳ್ತೀರಾ, ನಾನು ದಡ್ಡ ಅಂತೂ ಅಲ್ಲ, ನಾನು ಅದೊಂದು ಹೇಳ್ತೀನಿ, ನನಗೆ ನೀವು ಕೇಳ್ತೀರಾ. ಅದು ಹೇಳಬೇಕಾದ್ರೆ ಅದು ಯಾಕೆ ಕಂಟೆಸ್ಟಲ್ಲಿ ಹೇಳಿದ್ರು ನನಗೆ ಗೊತ್ತಿಲ್ಲ, ಯಾಕೆ ಆ ರೀತಿ ಹೋಗೋರೆಲ್ಲ ಹೋಗಲಿ. ಮೋಸ್ಟ್ಲಿ ನನಗೆ ಹೇಳಿರ್ಲಿಕ್ಕಿಲ್ಲ ಅವ್ರು, ಯಾಕೆಂದರೆ ಅಷ್ಟೊಂದು ಪ್ರೀತಿ ಬಾಂಧವ್ಯ ನಮ್ಮ ಹತ್ರ ಇದೆ. ಮತ್ತು ಯಾವ ಕಂಟೆಸ್ಟಲ್ಲಿ, ಯಾವ ಟೈಮಲ್ಲಿ, ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತಲೂ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ, ಕೋಲಿಷನ್ ಗೌರ್ಮೆಂಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವರು, ನಾನು ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು, ಬೇರೆ ಬೇರೆ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಾಗ ನಾನು ಹೇಳ್ತೀನಿ, ತಪ್ಪು ಹಾದಿಗೆ ತಗೊಂಡು ಹೋಗಿರ್ತಕ್ಕಂಥ, ಅಂದರೆ ಕಾರ್ಯಕರ್ತರನ್ನು ಸಂಪೂರ್ಣವಾಗಿ ಅಧಿಕಾರ ಇದ್ದಾಗ ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ನಾವು ಕಳ್ಕೊಂಡ್ವಿ, ಅವರಿಗೆ ರೆಸ್ಪಾಂಡ್ ಮಾಡಬೇಕಾಗಿತ್ತು. ನಾನು ಕುಮಾರಣ್ಣವ್ರಿಗೆ ಹೇಳೋದಿಲ್ಲ, ನಮ್ಮ ಪಕ್ಷದಲ್ಲಿ ನನ್ನನ್ನು ಸೇರಿ ನಾವೆಲ್ಲ, ನಮಗೆ ಮಾಡೋಕ್ಕಾಗಲೇ ಇಲ್ಲ ನನಗೆ, ಯಾಕೆಂದರೆ ನಾನು ಸೋತೋಗಿದ್ದೆ. ನಾನು ವಿಶ್ವನಾಥ್ ಅವ್ರ ಬಗ್ಗೆ, ಅವ್ರು ಯಾಕೆ ಹೋಗಿದ್ದಾರೆ, ಈಗ ಹೋಗಿದ್ದಾರೆ, ನಾನು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ನನಗೆ ದೊಡ್ಡವರು ಜವಾಬ್ದಾರಿ ಕೊಟ್ಟಿದ್ರು, ಇಲ್ಲ ಮಧು, ವಿಶ್ವನಾಥ್ ಅವ್ರಿಗೆ ಮಾತಾಡಿ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರನ್ನ ಲಿವಾ ಮಿಸ್ ದಿವಾ ಯೂನಿವರ್ಸ್ 2020 ಸೌಂದರ್ಯ ಸ್ಪರ್ಧೆ ವಿಜೇತೆ ಉಡುಪಿಯ ಕುಮಾರಿ ಅಡ್ಲಿನ್ ಕ್ಯಾಸ್ಟಲಿನೋ ಭೇಟಿ ಮಾಡಿದರು. ಕನ್ನಡತಿ ಕುಮಾರಿ ಅಡ್ಲಿನ್ ಕ್ಯಾಸ್ಟಲಿನೋ ಅವರನ್ನ ಅಭಿನಂದಿಸಿದ ಮುಖ್ಯಮಂತ್ರಿಗಳು ಮಿಸ್ ಯೂನಿವರ್ಸ್ ಸ್ಪರ್ಧೆಯಲ್ಲಿಯೂ ಸಫಲರಾಗುವಂತೆ ಹಾರೈಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರ ಎಚ್ ಎಸ್ ದೊರೆಸ್ವಾಮಿ ಅವರ ಬಗ್ಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನೀಡಿರುವ ಹೇಳಿಕೆ ಕುರಿತು ಚರ್ಚೆಗೆ ಅವಕಾಶ ನೀಡುವ ಬಗ್ಗೆ ನಮ್ಮ ಬೇಡಿಕೆ ಈಡೇರುವವರೆಗೂ ಸದನದಲ್ಲಿ ಕಾಂಗ್ರೆಸ್ ಹೋರಾಟ ಮುಂದುವರೆಯಲಿದೆ ಎಂದು ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಇಂತಹ ವಿಷಯದ ಬಗ್ಗೆ ಚರ್ಚೆ ನಡೆಸಲು ನಿರ್ದಿಷ್ಟವಾದ ನಿಯಮ ಇಲ್ಲದಿದ್ದರೆ ಸ್ಪೀಕರ್ ವಿವೇಚನಾಧಿಕಾರ ಬಳಸಿ ಅವಕಾಶ ಕೊಡಬಹುದು. ನೋಟಿಸ್ ಕೊಡಲೇಬೇಕು ಎಂದು ನಿಯಮವಿಲ್ಲ, ಆದರೂ ಸ್ಪೀಕರ್ ವಿವೇಚನಾಧಿಕಾರ ಚಲಾಯಿಸಲು ತಯಾರಿಲ್ಲ. ದೊರೆಸ್ವಾಮಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಜೈಲಿಗೆ ಹೋದವರು, ಈ ಬಗ್ಗೆ ಚರ್ಚೆಗೆ ನಾವು ತಯಾರಾಗಿದ್ದೇವೆ, ಆದರೆ ಅವಕಾಶ ಕೊಡುತ್ತಿಲ್ಲ ಎಂದು ಆರೋಪಿಸಿದರು. ಯತ್ನಾಳ್ ಹೇಳಿಕೆನ ಸಿಎಂ ಇದುವರೆಗೂ ಖಂಡಿಸಿಲ್ಲ. ಯಡಿಯೂರಪ್ಪನವರು ಮೌನಕ್ಕೆ ಶರಣಾಗಿದ್ದಾರೆ, ಆ ಮೂಲಕ ಯತ್ನಾಳ್ಗೆ ಬೆಂಬಲ ನೀಡಿದ್ದಾರೆ. ಹಾಗಾಗಿ ನಾವು ಸದನದಲ್ಲಿ ಚರ್ಚೆಗೆ ಅವಕಾಶ ಕೋರಿ ಧರಣಿ ಮಾಡುತ್ತಿದ್ದೇವೆ. ಈ ಪ್ರಕರಣ ಇತ್ಯರ್ಥ ಆಗುವವರೆಗೂ ನಾವು ಹೋರಾಟ ಮುಂದುವರಿಸುತ್ತೇವೆ ಎಂದು ಹೇಳಿದರು. And this member in general, and this member in general, the conduct of members should not be contrary to the usage derogatory to the dignity of the house, or in any way
ಇನ್ಕನ್ಸಿಸ್ಟೆಂಟ್ ವಿತ್ ದಿ ಸ್ಟ್ಯಾಂಡರ್ಡ್ಸ್ ವಿಚ್ ಪಾರ್ಲಿಮೆಂಟ್ ಈಸ್ ಎಂಟೈಟ್ ಟು ಎಕ್ಸ್ಪೆಕ್ಟ್ ಪ್ರಶ್ನೆ ಅಲ್ವೇ. ಈಗ ಒಂದು ಅಲ್ಲ ಸ್ಟೇಟ್ಮೆಂಟ್ ರಿಯಾಕ್ಷನ್ ಕೊಟ್ಟರೆ ಅದು ಹೇಗಾಗುತ್ತೆ ಅಂತ ಕೇಳ್ತಾರೆ. ಒಳಗಡೆ ಬಿಡ್ತಾ ಇಲ್ಲ, ಅದನ್ನ ಗಲಾಟೆ ಮಾಡಿ ಮಾಡಿ ಅದನ್ನ ಕೊಟ್ಟು ಈಗ ಅವ್ರಿಗೆ ಬಿಜೆಪಿ ಅವರಿಗೆ ಸಾವರ್ಕರ್ ಫ್ರೀಡಮ್ ಫೈಟರ್, ಕಾಂಗ್ರೆಸ್ ಅವರಿಗೆ ದೊರೆಸ್ವಾಮಿ ಫ್ರೀಡಮ್ ಫೈಟರ್. ಹಾಗಿರುವಾಗ ಇವಾಗ ವೀರ ಸಾವರ್ಕರ್ ನ ನೀವು ನಿಂದಿಸೋದು ಕೂಡ ಸರ್ ಅವ್ರು ಹೇಳ್ತಾರೆ. ಸಂವಿಧಾನವನ್ನು ಯಾಕೆ ತರ್ತೀರ ಅಲ್ಲಿ? ಸಂವಿಧಾನದ ಉಲ್ಲಂಘನೆ ಕಲಬುರಗಿ ಜಿಲ್ಲೆಯ ಸಾತ್ ಗುಂಬಜ್ ಹತ್ತಿರ ಹಿಂದೂ ಮನೆಗಳ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್, ಹಿಂದೂಸ್ತಾನ್ ಮೋದಿ ಮುರ್ದಾಬಾದ್ ಎಂಬ ಬರಹ ಬರೆದ ದೇಶ ದ್ರೋಹಿಗಳನ್ನ ಪತ್ತೆ ಹಚ್ಚಿ ಗಲ್ಲಿಗೆ ಸಲು ಕಾಳಗಿ ತಾಲೂಕು ಶ್ರೀರಾಮ ಸೇನಾ ವತಿಯಿಂದ ವಿರೋಧಿಸಿ ಪ್ರತಿಭಟನೆ ನಡೆಸಿ ತಪ್ಪಿತಸ್ಥರಿಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ತಹಶೀಲ್ದಾರ್ ನೀಲಪ್ರಭಾ ಬಬಲಾದ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ ಕಾಳಪ್ಪ ಕರೆಮ್ನೂರ್, ಗೌರವ ಅಧ್ಯಕ್ಷ ಸುಭಾಷ್ ಕದಂ, ಜಗದೀಶ್ ಮಾಲಿ ಪಾಟೀಲ್, ಮಂಜುನಾಥ್ ಭೈರನ್, ಸಂಗಮೇಶ್ ಬಡಿಗೇರ್, ಸಂಜು ಸೂರ್ಯವಂಶಿ ಇನ್ನು ಅನೇಕರು ಇದ್ದರು. ಕಲಬುರಗಿ ಜಿಲ್ಲೆಯ ಸಾತ್ ಗುಂಬಜ್ ಬಡಾವಣೆಯಲ್ಲಿ ಗೋಡೆಯ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಬರೆದ ದೇಶದ್ರೋಹಿಗಳನ್ನು ಅವರಿಗೆ ಏನು ಹೇಳಕ್ಕೆ ಇಷ್ಟಪಡುತ್ತೆ? ದಿನಾಂಕ 1/3/2020 ಕಲಬುರಗಿ ಪಟ್ಟಣದಲ್ಲಿ ಹಿಂದೂ ಮನೆಗಳ ಮೇಲೆ ಒಂದು ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಪಾಕಿಸ್ತಾನ್, ಹಿಂದೂಸ್ತಾನ್ ಮುರ್ದಾಬಾದ್ ಹಾಗೂ ನರೇಂದ್ರ ಮೋದಿ ಮುರ್ದಾಬಾದ್ ಅಂತ ಬರೆದ ದೇಶದ್ರೋಹಿಗಳನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವನ್ನು ಅವರಿಗೆ ಕೂಡಲೇ ಗಲ್ಲಿಗೇರಿಸ್ಬೇಕಂತೇಳಿ ನಮ್ಮ ಶ್ರೀರಾಮ ಸೇನೆ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಮುಂದೆ ಹೀಗೆ ಕಂಟಿನ್ಯೂ ಮುಂದುವರೆದ್ರೆ ನಾವು ಹೀಗೆ ಸುಮ್ಮ ಕೊಡೋರಲ್ಲ, ಇಡೀ ದೇಶಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡ್ತೇವೆ. ಅದೇ ರೀತಿಯಾಗಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಏನು ಹೇಳಿಗಳಲ್ಲ, ಯಾವತ್ತೂ ಹುಲಿಗಳೇ ಶ್ರೀರಾಮ ಸೇನೆ ಕಾರ್ಯಕರ್ತರು. ಅದಕ್ಕೆ ನಾವು ಖಂಡಿಸ್ತಾ ಇದ್ದೇವೆ. ಇದು ಇದು ಹೀಗೆ ನಮ್ಮ ದೇಶದ ವಿರುದ್ಧನೇ ಮಾತಾಡೋದು, ನಮ್ಮ ದೇಶದಲ್ಲಿ ಅನ್ನ ತಿಂದು ಈಗೆಲ್ಲ ವಿರೋಧ ಮಾತಾಡೋದು ಹಿಂಗೆ ಕಂಟಿನ್ಯೂ ಆಯ್ತಪ್ಪ ಅಂತಂದ್ರೆ ಜೀವರ್ಗಿ ಪ್ರೊ ಕಬಡ್ಡಿ ಸೀಸನ್ 3 ಹೊನಲು ಬೆಳಕಿನ ಕಬಡ್ಡಿ ಟೂರ್ನಮೆಂಟ್ ಯಶಸ್ವಿಯಾಗಿ ಜರುಗಿತು. ಜೀವರ್ಗಿ ಪ್ರೊ ಕಬಡ್ಡಿ ಸೀಸನ್ 3 ಕೊನೆಯ ಪಂದ್ಯಕ್ಕೆ ರಾಜಶೇಖರ್ ಸಿರಿ ಟಾಸ್ ಮಾಡುವ ಮೂಲಕ ಆಟಕ್ಕೆ ಚಾಲನೆ ನೀಡಿದರು. ಆಟ ಮುಗಿದ ನಂತರ ಸಿರಿ ಮಾತನಾಡಿ, ತಾಲೂಕಿನ ಉತ್ತಮ ಆಟಗಾರರನ್ನು ಆಯ್ಕೆ ಮಾಡಿ ಪ್ರತಿಭೆಯನ್ನು ಹೊರತರುವ ಕೆಲಸ ಶ್ಲಾಘನೀಯ. ರಾಜ್ಯದಲ್ಲಿ ಮುಂಬರುವ ಕಬಡ್ಡಿ ಟೂರ್ನಮೆಂಟ್ ವಿಜೇತರು ಈ ಜೇವರ್ಗಿ ತಾಲೂಕಿನವರು ಆಗಬೇಕೆಂಬ ಆಶಿಸುತ್ತೇನೆ. ಕಬಡ್ಡಿ ಆಟದಿಂದ ದೇಹ ಸದೃಢವಾಗುತ್ತದೆ, ಜೊತೆಗೆ ಸೋಲು ಹಾಗೂ ಗೆಲುವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬುದನ್ನು ಕಬಡ್ಡಿ ಕಲಿಸಿಕೊಡುತ್ತದೆ. ರಾಷ್ಟಮಟ್ಟದ ಪ್ರೊ ಕಬಡ್ಡಿ ಹಾಗೆ ಇಂದು ಜೇವರ್ಗಿ ಪ್ರೊ ಕಬಡ್ಡಿ ಸೀಸನ್ 3 ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ ಮಹಿಳೆಯರ ತಂಡಗಳನ್ನು ರಚಿಸಿ ಅವರಿಗೆ ತರಬೇತಿ ನೀಡಿ ಟೂರ್ನಮೆಂಟ್ನಲ್ಲಿ ಆಟ ಆಡಿಸುವುದು ವಿಶೇಷ ಎಂದು ಹೇಳಿದರು. ತದನಂತರ ಟೂರ್ನಮೆಂಟ್ ಆಯೋಜಕರಾದ ಅಡ್ವೊಕೇಟ್ ರವಿಚಂದ್ರ ಗುತ್ತೇದಾರ್ ಅವರು ಮಾತನಾಡಿ, ಜೇವರ್ಗಿ ಪ್ರೊ ಕಬಡ್ಡಿ ಸೀಸನ್ 3 ಯಶಸ್ವಿಯಾಗಲು ಕಾರಣ ಎಲ್ಲಾ ಪಕ್ಷದ ಮುಖಂಡರುಗಳು ಪಕ್ಷಭೇದವನ್ನ ಮರೆತು ನಮ್ಮ ಟೂರ್ನಮೆಂಟ್ಗೆ ಸಹಕರಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳಿದರು. ಹಾಗೆ ಸೋತರೆ ಕುಗ್ಗಬೇಡಿ, ಗೆದ್ದರೆ ಹಿಗ್ಗಬೇಡಿ, ಸೋಲೆ ಗೆಲುವಿನ ಮೆಟ್ಟಲು ಎಂದು ತಿಳಿದು ಕ್ರೀಡಾಪಟುಗಳು ಉತ್ತಮ ಅಭ್ಯಾಸವನ್ನ ಮಾಡಿ ಯಶಸ್ಸು ನಿಮ್ಮದಾಗಲಿ ಎಂದು ಕ್ರೀಡಾಪಟುಗಳಿಗೆ ಗುತ್ತೇದಾರ್ ಹೇಳಿದರು. ಎಸ್ಪಿಎನ್ ಟೈಗರ್ಸ್ ತಂಡ ಟೂರ್ನಮೆಂಟ್ ವಿನ್ನರ್ ಆಗಿ 1,00,000 ಬಹುಮಾನವನ್ನ ಪಡೆದರೆ ಕೆಎಸ್ಎಚ್ ಗ್ರೂಪ್ ತಂಡ ಟೂರ್ನಮೆಂಟ್ ರನ್ನರ್ ಆಗಿ 50,000 ಪಡೆದಿದ್ದಾರೆ. ಮಹಿಳಾ ತಂಡಗಳಿಗೂ ನಗದು ಬಹುಮಾನ ಹಾಗೂ ಟ್ರೋಫಿಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ವಿಜಯ್ ಹಿರೇಮಠ್, ಜಗದೀಶ್ ನರಿಬೋಳ್, ಸುನೀಲ್ ಚನ್ನೂರ್, ರಾಘು ಹವಾಲ್ದಾರ್, ಪಂಚಯ್ಯ ಹಿರೇಮಠ್, ನಿಸಾರ್ ಇನಾಮ್ದಾರ್, ನಿಂಗಣ್ಣ ರದ್ದೆವಾಡಗಿ, ಚಿದಾನಂದ್ ಭಾವಿಮನಿ, ಸುರೇಶ್ ನೇದಲ್ಗಿ ಸೇರಿದಂತೆ ಅನೇಕರು ಇದ್ದರು. ಪ್ರಕಾಶನ ಮಾಲೀಕರು ರಾಷ್ಟ್ರಗೀತ್ ಸ್ಟಾರ್ಟ್ ಅಂದಾಗ ಸ್ಟಾರ್ಟ್ ಮಾಡಬೇಕು. ಈಗ ರಾಷ್ಟ್ರಗೀತೆಯೊಂದಿಗೆ ಆಟವನ್ನು ಆರಂಭ ಆಗುತ್ತೆ. ದಯವಿಟ್ಟು ಎಲ್ಲ ವೀರಾಭಿಮಾನಿಗಳು ಎದ್ದು ನಿಂತು ನಮ್ಮ ರಾಷ್ಟ್ರಗೀತೆಗೆ ಗೌರವಿಸಬೇಕು. ಬಂದ್ರಿ ಏನ
ಯಾರೇ ಆಗಲಿ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಲಿ, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಎಂದು ದೊರೆಸ್ವಾಮಿ ವಿರುದ್ಧ ಶಾಸಕ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ದೊರೆಸ್ವಾಮಿ ಅವರು ಎಲ್ಲ ಪಕ್ಷದವರಿಗೂ ಮಾರ್ಗದರ್ಶನ ಮಾಡಲಿ, ಅದನ್ನು ಬಿಟ್ಟು ಒಂದ್ ಸೈಡ್ ಮಾತನಾಡಬಾರದೆಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಅವರು ಯಾವ ರೀತಿ ನಡ್ಕೋಬೇಕು ಅದನ್ನ ಯೋಚನೆ ಮಾಡ್ಬೇಕಲ್ಲ. ಅವರು ಮಾರ್ಗದರ್ಶಕರಾಗಿರ್ಬೇಕು, ಅವ್ರು ಒಂದ್ ಸೈಡ್ ಆಗುವಂತ ನಮ್ಗೆ ಒಂದು ವಿನಂತಿ. ಈಗ ಅಧಿವೇಶನದಲ್ಲಿ ಕಾಂಗ್ರೆಸ್ನವರು ನಡೆಯಕ್ ಬಿಡೋದಲ್ಲ ಅಂತಿರ್ತಾರೆ, ಆದ್ರೆ ಅಧಿವೇಶನದೊಳಗೆ ಚರ್ಚೆ ಮಾಡೋ ಸಾಕಷ್ಟು ಅವಕಾಶ ಇದೆಯಲ್ಲ. ಬೆಳಚಲ್ಲಿ ಯಾರು ಬೇಡರ್ತಾರೆ? ಆದ್ರೆ ದೇಶದ ಪ್ರಧಾನಮಂತ್ರಿಗೆ ಅಗ್ರವ ಮಾತಾಡ್ತಾರಲ್ಲ, ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ವೀರ ಸಾವರ್ಕರ್ಗೆ ಅವಮಾನ ಮಾಡಿಲ್ಲ, ಅದ್ರ ಬಗ್ಗೆ ಕ್ಷಮೆ ಕೇಳಲಿ. ಯಾಕೆ ಈ ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿಲ್ವಾ? ರೈತರ ಪರವಾಗಿ ಎಲ್ಲರೂ ಕೂಡ ಮಾತಾಡಲಿ. ಆಯ್ತು, ಅದನ್ನು ಒಂದು ಮಾತಾಡಿ. ಅದ್ರ ಬಗ್ಗೆ ಯಾರು ಬಿಡಂತಾರೆ? ಅದ್ರ ಬದಲಾಗಿ ನಾವು ವಾಕ್ ಔಟ್ ಮಾಡ್ತೀವಿ, ನಡೆಯಕ್ ಬಿಡಲ್ಲ. ಇದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇವಲ ಸದನ ಒಬ್ಬರ ಸ್ವತ್ತಲ್ಲ, ಈ ರಾಜ್ಯದ 6.5 ಕೋಟಿ ಜನರ ಸ್ವತ್ತಿದ್ದು. ಇಲ್ಲಿ ಚಿಂತಕರು ಚಾವಡಿ ಇದೆ, ವಿಧಾನಸೌಧದ ಯಾತ್ರೆ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡ್ರಿ, ಬನ್ರಿ, ಚರ್ಚೆ ಮಾಡೋಣ. ಯಾರು ಯಾರಿಗೆ ಅವಮಾನ ಮಾಡಿದ್ರು? ದೇಶದ ಪ್ರಧಾನಮಂತ್ರಿ ಯಾರು ಅವಮಾನ ಮಾಡಿದ್ರು? ಅಂಬೇಡ್ಕರ್ ಯಾರು ಅವಮಾನ ಮಾಡಿದ್ರು? ವೀರ ಸಾವರ್ಕರ್ ಯಾರು ಅವಮಾನ ಮಾಡಿದ್ರು? ಇದೆಲ್ಲ ನಮ್ಮ ಕಣ್ಮುಂದಿಲ್ವಾ? ಮೊದಲು ಅವ್ರ ಕ್ಷಮೆ ಕೇಳಿ, ಆಮೇಲೆ ನೋಡೋಣ. ಗದಗ ಜಿಲ್ಲೆಯ ನರಗುಂದ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 399ನೇ ವರ್ಧಂತಿ ಅಂದರೆ ಇಂದು ಗುರು ರಾಘವೇಂದ್ರ ರಾಯರು ಹುಟ್ಟಿದ ದಿನ. ಆದ್ದರಿಂದ ಇಲ್ಲಿನ ಮಠದಲ್ಲಿ ರಾಯರಿಗೆ ವಿಶೇಷ ಪೂಜೆ ಅಲಂಕಾರ ಕಾರ್ಯಕ್ರಮ ಜರುಗಿದವು. ನರಗುಂದ ತಾಲೂಕಿನ ಕೊಣ್ಣೂರಿನಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ ಮಠ. ಇವತ್ತು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರ 399ನೇ ವರ್ಧಂತಿ. ವರ್ಧಂತಿ ಅಂದ್ರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳವರು ಇವತ್ತು ಹುಟ್ಟಿದ ದಿನ. ಈ ಹಿನ್ನೆಲೆಯಲ್ಲಿ ಗದಗ ಜಿಲ್ಲೆಯ ಕೊಣ್ಣೂರು ಗ್ರಾಮದಲ್ಲಿ ಹುಬ್ಬಳ್ಳಿ ವಿಜಯಪುರ ಮಾರ್ಗವಾಗಿ ಪ್ರಮುಖ ರಾಜಬೀದಿಗೆ ಈ ಕೊಣ್ಣೂರಿನ ರಾಘವೇಂದ್ರ ಸ್ವಾಮಿ ಮಠ ಇರುತ್ತದೆ. ಇಂದು ನಾವು ವಿಶೇಷ ಆವರಣದ ಮೇರೆಗೆ ಶ್ರೀ ಮಠಕ್ಕೆ ಭೇಟಿ ಕೊಟ್ಟಾಗ ವರ್ಧಂತಿ ಕಾರ್ಯಕ್ರಮವನ್ನು ಕುರಿತು ನಾವು ಈ ಒಂದು ಮಠದ ವ್ಯವಸ್ಥಾಪಕರು ಪ್ರಾಣೇಶ್ ಅವರು ಹಾಗೂ ಈ ಮಠದ ಪ್ರಧಾನ ಅರ್ಚಕರಾದಂತಹ ಗುರುರಾಜ್ ಆಚಾರ್ಯ ಅವರನ್ನ ಭೇಟಿಯಾದಾಗ ಅವರು ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ನಮ್ಮೊಂದಿಗೆ ಗುರುರಾಜ್ ಆಚಾರ್ಯ ಅವರು ಇದ್ದಾರೆ. ಶ್ರೀ ಗುರು ರಾಘವೇಂದ್ರ ಅವರ 399ನೇ ವರ್ಧಂತಿ ಕಾರ್ಯಕ್ರಮದ ಕುರಿತು ವಿವರಣೆಯನ್ನ ನೀಡಲಿದ್ದಾರೆ. ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಪ್ರತಾಯ ಚ ವೇದಾಂಗಲ ಪುರುಷಾಯ ಮಂಗಳಂ ಕಾಮಧೇನವೇ. ಇಂದು ವಿಶೇಷವಾದ ದಿನ, ಶ್ರೀ ರಾಘವೇಂದ್ರ ಗುರು ಸ್ವಾಮಿ 399ನೇ ವರ್ಧಂತಿ ಉತ್ಸವ ಅಂದರೆ ಜನ್ಮದಿನ. ಇವತ್ತು ನಂಜನಗೂಡು ಶ್ರೀನಿವಾಸ ಮಠ ಕೊಣ್ಣೂರು ಗದಗ ಜಿಲ್ಲಾ ನರಗುಂದ ತಾಲೂಕು ಶ್ರೀಮಠ ಪ್ರತಿಷ್ಠಾಪನೆ ಆಗಿ 28 ವರ್ಷ ಇಂದಿಗೆ 9ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ವರ್ಗದ ಮಕ್ಕಳ ಬೆಳ್ಕುಡಿಗೆ ಸಮಾರಂಭ ಹಾಗೂ ವಿವಿಧ ಶಾಲೆಗಳಿಗೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಜರುಗಿತು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಾಂಬಾ ಎನ್ವಿವಿಎಸ್ ಸಂಘದ ಶ್ರೀ ಸಂಗನ ಬಸವೇಶ್ವರ ಪೂರ್ವ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2019-20ನೇ ಸಾಲಿನ 9ನೇ ವರ್ಷದ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ 7ನೇ ವರ್ಗದ ಮಕ್ಕಳ ಬೆಳ್ಕುಡಿಗೆ ಸಮಾರಂಭವನ್ನು ಜಿಲ್ಲಾ ಪಂಚಾಯತಿಯ ಸದಸ್ಯರ ಸುಪುತ್ರರಾದ ಅಪ್ಪಣ್ಣ ಕಲ್ಲೂರು ಉದ್ಘಾಟಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಈ ಸಂಸ್ಥೆಯ ಚೇರ್ಮನ್ರಾದ ಜೆಎಸ್ ಹತ್ತಳಿ ಅವರು ಸಂಗನ ಬಸವೇಶ್ವರ ಶಿವಯೋಗಿಗಳು ಕಟ್ಟಿದ ಸಂಸ್ಥೆ ಈಗ ಹೆಮ್ಮರವಾಗಿ ಬೆಳೆದಿದೆ. ಈ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ 2500 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆಂದು ಹೇಳಿದರು. ನಂತರ ಎಸ್ಎಸ್ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಎಪಿ ಕಾಗವಾಡ್ಕರ್ ಅವರು ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಆರ್ಮಿ ಡ್ಯಾನ್ಸ್ ನೋಡುಗರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ಈ ಸಂಸ್ಥೆ
ನಿರ್ದೇಶಕರುಗಳಾದ ಬಿಜಿ ನಿಂಬಾಳ್, ಸಿಎಸ್ ದೇಗಿನಾಳ್, ಎಂಜಿ ಸೋಮಲಿಂಗ್, ಪರಸುಗೌಡ ಪಾಟೀಲ್, ಸುವರ್ಣ ಅವಟಿ, ಶಾಲೆಯ ಮುಖ್ಯಗುರುಗಳಾದ ಟಿಎಸ್ ಗಿರಿಗೌಡರ್, ಐಟಿಐ ಕಾಲೇಜಿನ ಪ್ರಾಚಾರ್ಯರಾದ ಎಸ್ಡಿ ಬಂಟನೂರ್, ತೆನಿಹಳ್ಳಿ ಶಾಲೆಯ ಮುಖ್ಯಗುರುಗಳಾದ ಎಸ್ಡಿ ಶರ್ಮಾ ಹಾಗೂ ಎಸ್ವಿವಿ ಸಂಘದ ಎಲ್ಲಾ ಸದಸ್ಯರು, ಎಲ್ಲಾ ವಿಭಾಗದ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿ ವೃಂದದವರು, ಶಾಲೆಯ ಶಿಕ್ಷಕರು, ಮುದ್ದು ಮಕ್ಕಳು, ಪಾಲಕರು ಭಾಗವಹಿಸಿದ್ದರು. ಅವೆಲ್ಲ ಪ್ರತಿಭೆಗಳು ನಿಮ್ಮ ಮಕ್ಕಳು ಹಿಂಗ ಅದರ ಅಂತ ತೋರಿಸು, ಕೆಲವು ಶೇರ್ ಮಾಡ್ಲಿಕ್ಕೆ ಅಂತ ಕೆಲವು ಶಿಕ್ಷಕರು ಮಾಡ್ಲಿಕ್ಕೆ ನೀವು ನೋಡ್ಲಿಕ್ಕೆ ಬಂದಿರಿ. ಸರ್ವಜ್ಞನ ಮಾತು ಈಗ ಬಹಳ ಉಚಿತ ವಿಷಯದ, ಏನ್ ಹೇಳ್ತಾರೆ ಅಂತ ಕೇಳಿದ್ರು ಮುಂದೆ ಬರೋದು ಒಳಗೊಳಗಿನ ವ್ಯಕ್ತಿ ಒಳಗೊಳಗರು ಕೇಳಿದ್ರು. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದ ರಾಯಬಾಗ್ ವತಿಯಿಂದ ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿದರು. ಶೇಕಡಾ 65% ಕೃಷಿ ಕ್ಷೇತ್ರಕ್ಕೆ ಬಜೆಟ್ನಲ್ಲಿ ಇಲ್ಲಿಯವರೆಗೆ ಕೇವಲ 7% ಅಥವಾ 8% ಅನುದಾನವನ್ನು ನೀಡುತ್ತಾ ರೈತಾಪಿ ವರ್ಗಕ್ಕೆ ತಾರತಮ್ಯ ಮಾಡುತ್ತಾ ಬಂದಿದ್ದಾರೆ. ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಶೇಕಡಾ 25% ಅನುದಾನ ನೀಡಬೇಕು, ಬೆಳೆ ವಿಮಾ ಪರಿಹಾರ ಹಣವನ್ನು ಕೂಡಲೇ ನೀಡಬೇಕು ಮತ್ತು ಜಮಖಂಡಿ ತಾಲೂಕಿನ ತೇರದಾಳ್ ಸಾವರಿನ್ ಕಾರ್ಖಾನೆಯು ರೈತರಿಗೆ ಪ್ರಥಮ ಕಂತು 21 ಕೋಟಿ ರೂಪಾಯಿ ಕೂಡಲೇ ಕೊಡಬೇಕು, ಸರ್ಕಾರವು ರೈತರ ನೆರವಿಗೆ ಧಾವಿಸಿ ಹಣವನ್ನು ರೈತರಿಗೆ ನೀಡಲು ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಯಬಾಗ್ ಘಟಕದ ವತಿಯಿಂದ ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಲ್ಲಪ್ಪ ಅಂಗಡಿ, ಬಾಬಾಗೌಡ ಪಾಟೀಲ್, ಕಾಶಿರಾಯ್ ಕಲ್ಯಾಣಿ, ಕಲ್ಲಣ್ಗೌಡ ಪಾಟೀಲ್ ಸೇರಿದಂತೆ ಅನೇಕರು ಇದ್ದರು. ಬರೀ ಅಧಿಕಾರಿಗಳೇ ಇಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರಗಳು ಈಗ ನೋಡಿ, ನಾನು ಒಂದು ಆಜ್ಞೆ ಹೊರಡಿಸ್ತೀನಿ, ಇಲ್ಲೇ ನಿಮ್ಮ ಎದುರುಗಡೆನೇ ಇದೆ, ನಿಮ್ಮ ಕ್ಯಾಮ್ರಾಗಳನ್ನ ಬೇಕಾದ್ರೆ ಆ ಕಡೆ ಸೂಚಿಸಿ. ನಾನು ಅವತ್ತಿಂದ ಹೇಳಿದೆ ಪಾರ್ಕಿಂಗ್ ಒಳಗಡೆ ತರಬೇಡಿ ಅಂತ. ಏನಕ್ಕೆ ತರಬೇಡಿ ಅಂತ ಹೇಳಿದೆ? ಶಿಸ್ತು ಪಾಲನೆ ಆಗಲಿ ಅಂತಂದು. ತಾಲೂಕು ಆಡಳಿತದಲ್ಲಿ ಕೆಲವೊಂದು ಶಿಸ್ತು ಕೆಲಸ ಕಾರ್ಯಗಳು ಆಗಲಿ ಅನ್ನೋ ಒಂದು ಉದ್ದೇಶದಿಂದ. ಆದರೆ ಜನಕ್ಕೆ ಅಲ್ಲಿ ಒಬ್ಬರು ಯಾರೋ ಸ್ಟಾಫ್ ಇಲ್ಲ ಅಂತಂದರೆ ತಗೊಂಡು ಬಂದು ಗಾಡಿಗಳನ್ನ ಇಲ್ಲಿ ನಿಲ್ಲಿಸ್ತಾರೆ. ಏನಿದೆ ಇಲ್ಲಿ ಶಿಸ್ತು? ಸರ್, ನೀವು ಈಗ ಬಂದ ಅಧಿಕಾರದ ಇಸ್ಕೊಂಡ್ ಬೆಳಗ್ರಿ, ನೀವು ಶಿಸ್ತು ಬಗ್ಗೆ ಮಾತಾಡ್ತೀರ ಸರ್? ನಿಮ್ಮ ಹಿಂದೆ ಅಧಿಕಾರಿಗಳು ಏನ್ ಮಾಡಿದ್ರು ಸರ್? ಈ ಶಿಸ್ತು ಯಾರು ಪಾಲಿಸೇ ಇಲ್ಲ ಸರ್. ಅದೇ ಏಕದಮ್ ನೀವು ಮಾಡ್ಲಕ್ ಹೋದ್ರೆ ಸರ್, ನೀವು ಯಾರು ರಿಸ್ಪೆಕ್ಟ್ ಅನ್ನು ಕೊಡೋದೇ ಇಲ್ಲ ಸರ್. ಇಲ್ಲಿ ಸೇನೆ ರಾಯಬಾಗ್ ವತಿಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ಪ್ರಸಕ್ತ ಹಂಗಾಮದ ಬಜೆಟ್ನೊಳಗೆ 1,00,000 ಕೋಟಿ ರೂಪಾಯಿ ರೈತರಿಗೆ ಅನುದಾನ ತೆಗೆದಿಡ್ಬೇಕಂತೇಳಿ ಒತ್ತಾಯ ಐತಿ. ಇನ್ನೊಂದು ಏನಪ್ಪ ಅಂತಂದ್ರೆ, ಯಡಿಯೂರಪ್ಪನವರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ 1 ತಾಸಿನಾಗ 1,00,000 ತನಕ ರಾಷ್ಟ್ರೀಕರ್ತಾಗೂ ಸಹಕಾರ ಸಂಘದಾಗಿನ ಸಾಲ ಮನ್ನಾ ಮಾಡ್ತೀವಿ ಅಂತೇಳಿ ಮಾತು ಕೊಟ್ಟರಿ. ಆ ಮಾತು ಕೊಟ್ಟ ಪ್ರಕಾರ ನೀವು ಅವತ್ತು ನೀವು ಮಾತು ಕೊಟ್ಟ ಟೈಮ್ದಾಗ ನಿಮ್ಮ ಸರ್ಕಾರ ಸಂಪೂರ್ಣ ಬಹುಮತ ಇದ್ದಿರ್ಕಿಲ್ಲ, ಇವತ್ತು ನೀವು ಸಂಪೂರ್ಣ ಬಹುಮತ ಹೊಂದಿರಿ. ಪವರ್ ಸ್ಟಾರ್ ಪುನೀತ್ ರಾಜ್ ಮಂತ್ರಾಲಯ ಪ್ರವಾಸಕ್ಕೆ ತೆರಳಿದ್ದಾರೆ. ಈ ಸಮಾರಂಭದಲ್ಲಿ ಪವರ್ ಸ್ಟಾರ್ಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಇನ್ನು ಸಮಾರಂಭದಲ್ಲಿ ಮಾತನಾಡಿದ ಅಪ್ಪು ಹಳೆಯ ನೆನಪನ್ನ ಹಂಚಿಕೊಂಡರು. ಇದೇ ಸಮಯದಲ್ಲಿ ಪುನೀತ್ ರಾಯರ ಹಾಡನ್ನ ಹಾಡಿ ರಾಯರನ್ನ ನೆನೆದರು. ಹಳೆಯ ನೆನಪನ್ನ ಹಂಚಿಕೊಳ್ಳುತ್ತಿದ್ದ ಅಪ್ಪು ಭಾವುಕರಾಗಿ ಒಂದು ಕ್ಷಣ ಸೈಲೆಂಟ್ ಆದರು. ಸತ್ಯತೆಯೇ ಕೊಡುವುದಮ್ಮ ಪಾರದಂತಮ್ಮ ಗುರುನಾರದಂತಮ್ಮ ರಾಯರ ನಿಯಮ್ಮ ಗುರುನಾರ ನಿಯಮ್ಮ ಕೋಟಾರಿಯಮ್ಮ ಯಾರ ಮೃದೂರ ಕೇಳಮ್ಮ ಕೋಟಾರಿಯಮ್ಮ ಯಾರ ಮೃದೂರ
ಕಾರ್ಯಕ್ರಮ.